ಹಬ್ಬಕ್ಕೆ ಫ್ರೂಟ್ಸ್ ಪರ್ಚೇಸ್ ಮಾಡಿದೆ ಅಂತ ಆಚೆ ಹೋಗಿದ್ವಿ. ಫ್ರೂಟ್ಸ್ ನೋಡ್ತಾ ಇದ್ರೆ ತಿನ್ನಕ್ಕೆ ಸೂಪರ ಅನಿಸ್ತಿತ್ತು, ರೇಟ್ ನೋಡಿದ್ರೆ ಅಯ್ಯಪ್ಪ ಅನ್ನಿಸ್ತಿತ್ತು, ಅಷ್ಟು ಕಾಸ್ಟ್ಲಿ ಆಗಿತ್ತು ರೇಟು. ಸೊ ಹಬ್ಬ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ನಾರ್ಮಲ್ ಡೇಸ್ಗಿಂತ. ಸೊ ಫ್ರೂಟ್ಸು ಏನೆಲ್ಲ ಬೇಕು ಹಬ್ಬಕ್ಕೆ ಎಲ್ಲ ಥಿಂಗ್ಸನ್ನು ತೊಗೊಂಡು ಬಂದ್ವಿ. ಸೊ ತೊಗೊಂಡು ಬಂದಮೇಲೆ ಮಾರನೇ ದಿನ ಎಲ್ಲ ಕೂಡ ರೆಡಿ ಮಾಡ್ಕೊಬಿಡ್ತೀನಿ ನಾನು, ಹಿಂದೆ ದಿನನೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಫಸ್ಟ್ ಟೈಮು ಮಹಾಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಪಾಪುಗಳಿರೋ ಮನೇಲಂತೂ ತುಂಬಾ ಕಷ್ಟ ಇರುತ್ತೆ ಹಬ್ಬಗಳು ಮಾಡಬೇಕು ಅಂದರೆ. ಇವನ್ ನಾನು ಕೂಡ ಅದಕ್ಕಿಂತಲೇ ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವನ್ ಎಲ್ಲ ಪ್ಲೇಟ್ಸ್ಗೆಲ್ಲ ಫ್ರೂಟ್ಸು ಜೋಡಿಸ್ಕೊಂಡು ಇಟ್ಕೊಂಡು, ಇವನ್ನ ಅಲಂಕಾರ ಆಗಿರ್ಬೋದು ಎಲ್ಲ ಕೂಡ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿನಾನೇ. ಸೊ ಫ್ರೂಟ್ಸ್ ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ರೆ ಬೆಸ್ಟು, ಬೇಗ ಬೇಗ ಎಲ್ಲ ಮಾಡ್ಬೋದು ಅಂತ. ಸೊ ಸಿಂಪಲ್ಲಾಗಿ ದೇವ್ರ ಮೇಲೆ ಮಾಡ್ತಿರೋದ್ರಿಂದ ಚಿಕ್ಕ ಚಿಕ್ಕ ತಟ್ಟೆಗೆ ಇಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಚಿಕ್ಕ ತಟ್ಟೆಗೆ ಇಡ್ತೀನಿ. ಸೀರೆ ಉಡಿಸ್ತಿಲ್ಲ ಈ ವರ್ಷ, ಸೊ ಸೀರೆನ ಜಸ್ಟ್ ದೇವ್ರ ಮುಂದೆ ಮಡ್ಗೋಣ ಅಂತ. ಹಾಗೆ ಇನ್ನು ಲೋಟಿನ ಅಲಂಕಾರ, ವರ ಮಹಾಲಕ್ಷ್ಮಿ ಅಂದ್ರೇ ಅಲ್ವಾ ವರ ಕೊಡುವಂಥ ಲಕ್ಷ್ಮಿ, ಹಾಗಾಗಿ ಅಲಂಕಾರಕ್ಕೆ ಲೋಟು ಕೂಡ ಮಾಡಿ ಅಲಂಕಾರ ಮಾಡ್ತಿದ್ದೆ, ಜೊತೆಗೆ ಹೂ ಕೂಡ ತೊಗೊಂಡಿದ್ದೆ. ಇದನ್ನು ಹಾರ ಮಾಡಿ ದೇವ್ರಿಗೆ ಹಾಕ್ಸೋಣ ಅಂದ್ಕೊಂಡೆ, ಅದೇ ರೀತಿ ಹಾರ ಮಾಡ್ಕೊತಾ ಇದ್ದೀನಿ. ತುಂಬ ರೇಟ್ ಇದೆ, ಹೂಗು ಕೂಡ ಅಷ್ಟೇ ಒಳ್ಳೆ ಡಿಮ್ಯಾಂಡ್ ಇತ್ತು ನೋಡಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಹೂಗಳನ್ನ ಎತ್ಕೊಂಡು ಆರಾಮ ಮಾಡಿಟ್ಕೊಂಡೆ. ಅದ್ರ ಜೊತೆಗೆ ಕಲಶಕ್ಕೆ ಹಾಕೋಣ ಅಂತ ಇನ್ನೊಂದೆರಡು ಮಾಡಿಕೊಂಡೆ. ಸೊ ಕಲಶಕ್ಕೆಲ್ಲ ಹಾಕೋಕ್ಕೆ ರೆಡಿ ಆಯಿತು. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿಸಿ ಇವಾಗ ದೇವ್ರ ಮನೆಗೆಲ್ಲ ರೆಡಿ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ಇವನ್ನ ನೈವೇದ್ಯ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡು, ಈ ವರ್ಷ ಒಬ್ಬಟ್ಟು ಮಾಡೋಕ್ಕೆ ಆಗ್ತಿಲ್ಲ ಆದ್ದರಿಂದ ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇನ್ನು ಅಲಂಕಾರ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಮಾಡಿ ಆಮೇಲೆ ನೈವೇದ್ಯ ಮಾಡಿಕೊಂಡು ಮಾಡ್ಬೋದು. ಹಾಗೆ ಸ್ನಾನ ಮಾಡಿದ ತಕ್ಷಣ ಫಸ್ಟು ದೇವರ ಅಲಂಕಾರ ಮಾಡಿಟ್ಟೆ, ಕಲಶ ಪೂಜೆ. ಆ್ಯಂಡ್ ನಾನು ಮುಖವಾಡ ಕೂಡ ತಂದಿದ್ದೆ, ಅದು ಸ್ಟಿಕ್ ನಾನ್ ಸ್ಟಿಕ್ಕಬಲ್ ಆಗಿತ್ತು, ಹಾಗಾಗಿ ಅದನ್ನು ನೀಟಾಗಿ ಸ್ಟಿಕ್ ಮಾಡಿ ಸೊ ಎಲ್ಲ ಅಲಂಕಾರ ಮಾಡಿಟ್ಟೆ. ಅದಾದಮೇಲೆ ಇವಾಗ ನಾನು ಬಾಳೆಕಂದಿಂದು ಕೂಡ ತಂದಿಟ್ಕೊಂಡಿದ್ದೀನಿ. ಹೀಗೆ ಪ್ರತಿಯೊಂದು ಪ್ಲೇಟ್ಸ್ ಕೂಡ ಜೋಡಿಸ್ಕೊಂಡ್ಬಿಡೋದು. ಹಾಗೆ ಇದು ನಾನು ಇವಾಗ ರೆಡಿ ಮಾಡಿಟ್ಕೊಂಡಿರೋದು ಅಭಿಷೇಕಕ್ಕೆ. ಸೊ ಅಭಿಷೇಕ ಆದ ನಂತರ ಅದು ಕೂಡ ರೆಡಿ ಮಾಡಿಕೊಂಡು, ಜೊತೆಗೆ ಸಜ್ಜಿಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಸಜ್ಜಿಗೆ ನಾನು ಒಬ್ಬಟ್ಟು ಕೂಡ ಮಾಡಬೇಕಿತ್ತು. ಸೊ ಒಬ್ಬಟ್ಟು ಕೂಡ ಇಷ್ಟ ಮಹಾಲಕ್ಷ್ಮಿಗೆ ಅಂತ ಹೇಳಿರ್ತಾರೆ, ಜೊತೆಗೆ ನಾನು ಈ ವರ್ಷ ಸಜ್ಜಿಗೆ ಕೂಡ ಇಷ್ಟ, ಇವನ್ ಚಿತ್ರಾನ್ನ ಕೂಡ ಇಷ್ಟ ಅಮ್ಮನವ್ರಿಗೆ. ಸೊ ಹಾಗಾಗಿ ಎಲ್ಲ ಮಾಡೋಕ್ಕೆ ಅಷ್ಟು ನನಗೆ ಟೈಮ್ ಸಾಲಿಲ್ಲ ಅಂತ ಹೇಳಿ ಸಜ್ಜಿಗೆ ಒಂದು ಮಾಡ್ಕೊಳ್ಳೋಣ ಅಂತ ಫಾಸ್ಟಾಗಿ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ರೆಡಿ ಆದಮೇಲೆ ಪಟ ಪಟ ಅಂತ ಮಾಡ್ಕೊಬಹುದು. ಆ್ಯಂಡ್ ಇವನ್ ನಾನು ಅಡುಗೆ ಮಾಡ್ತಾನೆ, ಏನೇನು ತೊಗೊಂಡಿದ್ನ ಅದೆಲ್ಲ ಒಂದು ಶಫಲ್ ಮಾಡಿಬಿಡ್ತೀನಿ ಅಲ್ಲಲ್ಲೇ. ಸೊ ಅಷ್ಟರಲ್ಲಿ ಸಜ್ಜಿಗೆ ಕೂಡ ರೆಡಿ ಆಗ್ತಾಯಿತ್ತು. ಸೊ ತುಪ್ಪ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಸಜ್ಜಿಗೆ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಯಿತು. ನೈವೇದ್ಯಕ್ಕೆ ಸಜ್ಜಿಗೆ ಕೂಡ ಇಟ್ಕೊಂಡೆ. ಸೊ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ನಲ್ವಾ, ಸೊ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಟ್ಕೊಂಡ್ಮೇಲೆ ಸೊ ದೇವರ ಅಲಂಕಾರ ಎಲ್ಲ ಮಾಡಿ ಎಲ್ಲ ಕೂಡ ಇಟ್ಕೊಂಡು ನೀಟಾಗಿ ದೀಪ ಎಲ್ಲ ಹಚ್ಚಿ ಇವಾಗ ಪೂಜೆ ಆರಂಭಿಸ್ತಾ ಇದ್ದೀನಿ. ಪೂಜೆ ಮಾಡೋಕ್ಕೆ ಮುಂಚೆ ನಾನು ಅಭಿಷೇಕ ಮಾಡಿ ಅಭ್ಯಾಸ ಇರುತ್ತೆ, ಸೊ ಹಾಗೆ ಅಮ್ಮನವ್ರಿಗೆ ಅಭಿಷೇಕ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಕ್ಷತೆ ಹಾಕಿ ಸೊ ಸಂಕಲ್ಪ ಮಾಡಿಕೊಂಡು ನಂತರ ನಾನು ಪೂಜೆನ ಆರಂಭಿಸ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಗಣೇಶನ ಪ್ರಾರ್ಥನೆ ಮಾಡಬೇಕು, ಅದಂತೂ ಎಲ್ಲ ಕಾಮನ್. ಸೊ ಫಸ್ಟ್ ನಾವು ಯಾವುದೇ ಪೂಜೆ ಮಾಡಿದ್ರೂ ವಿಘ್ನ ನಿವಾರಕ ಗಣೇಶನ ಫಸ್ಟ್ ಪೂಜೆ ಮಾಡಿ ನಂತರ ಅಭಿಷೇಕ ಆರಂಭಿಸ್ತಾ ಇದ್ದೀನಿ. ಅಭಿಷೇಕ ಮಾಡಿ ಪ್ರತಿಯೊಂದು ಅಭಿಷೇಕದ ನಂತರ ಸಹ ನಾನು ದೇವರಿಗೆ ಪೂಜೆ ಮಾಡಬೇಕು, ಹೂವ ಇಟ್ಟು ಪೂಜೆ ಮಾಡಬೇಕು. ನಮಗೆ ತಿಳಿದಿರೋ ಮಟ್ಟಿಗೆ ನಮಗೆ ಯಾವ ಮಠದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅನ್ಸುತ್ತೋ ಅದು ಮಠದಲ್ಲಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ತುಂಬ ಡಿಫ್ರೆಂಟಾಗಿ ಕೂಡ ಮಾಡ್ತಾರೆ, ಅವಾಗ ಅನಿಸುತ್ತೆ ನಾವು ಮಾಡ್ತಿರೋ ತಪ್ಪ ಸರಿನಾ ಅಂತ. ನಾ ಹಾಗೆಲ್ಲ ಏನೂ ಇರಲ್ಲ, ನನ್ನ ಪ್ರಕಾರ ಮನಸ್ಸೇ ಮಹಾದೇವ ಅಂತಾರಲ್ಲ ಹಾಗೆ. ಸೊ ನಮ್ಮ ಇಚ್ಛೆ ಹೇಗಿರುತ್ತೋ ಅಥವಾ ನಮಗೆ ಹೇಗೆ ತೋಚುತ್ತೋ ಅವಾಗೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಮಾಡಬಹುದು. ಇದು ಇದಕ್ಕೆ ಅಂತಲೇ ಹೀಗೆ ಮಾಡಬೇಕು ಅಥವಾ ಇದನ್ನೇ ಇಡಬೇಕು ಅಂತ ಇಲ್ಲ, ನಮ್ಗೆ ಇಷ್ಟಪಟ್ಟಿದ್ದ ಹಣ್ಣು ಹಂಪಲು ತಿಂಡಿ ತಿನಿಸುಗಳನ್ನ ಕೂಡ ಇಟ್ಕೋಬಹುದು ಅಮ್ಮನವ್ರಿಗೆ. ನಾನಿವಾಗ ತುಪ್ಪದ ಅಭಿಷೇಕ ಮಾಡ್ತಾ ಇದ್ದೀನಿ. ತುಪ್ಪದ ಅಭಿಷೇಕ ಆದಮೇಲೆ ಕೂಡ ನಾನೀಗ ಮಂಗಳಾರತಿನ ಮಾಡ್ತೀನಿ. ಪ್ರತಿಯೊಂದು ಸಲವೂ ಆಗಲೇ ಹೇಳಿದಾಗೆ ಮಾಡಿ ದೇವರಿಗೆ ನಮಸ್ಕಾರ ಮಾಡೋ ಪದ್ಧತಿ, ಫಸ್ಟು ಅಭಿಷೇಕ ಮಾಡಿದ ನಂತರ ಪೂಜೆ ಮಾಡೋದು. ಸೊ ಒಂದು ಥರ ಆದಂತಹ ಪಂಚಾಭಿಷೇಕ ಅಂತ ಹೇಳ್ತಾರೆ, ಐದು ಥರದ ವಿವಿಧ ರೀತಿಯಂಥ ಹಣ್ಣು ಅಥವಾ ಹಾಲು ಮೊಸರು ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಅಭಿಷೇಕ ಮಾಡ್ಕೋಬೋದು ನಾವು. ಸೊ ಅದನ್ನು ನಾವು ತೀರ್ಥಪ್ರಸಾದ ಅಂತ ಕೂಡ ಮುಂದೆ ಸೇವಿಸ್ಕೋಬೋದು. ನಂತರ ನಾನು ಹಾಲು ಅಭಿಷೇಕ ಮಾಡ್ಕೋತಾ ಇದ್ದೀನಿ. ಸೊ ಹಾಲು ಅಭಿಷೇಕ ಮಾಡಿದ ನಂತರ ಸೊ ವಿಗ್ರಹದ ಪೂಜೆ ಮಾಡಿ ನಾವು ಅದನ್ನು ಮತ್ತೆ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು. ಸೊ ನಾ ಅಲಂಕಾರ ಮಾಡೋಕ್ಕೆ ಹಾಲಿನ ಅಭಿಷೇಕ ಮಾಡ್ತೀವಿ. ನಾವು ಇದನ್ನು ತೀರ್ಥಪ್ರಸಾದ ಅಂತ ಕೂಡ ಎಲ್ಲರೂ ಕೂಡ ಸೇವಿಸ್ಕೋಬೋದು. ಅರಿಶಿನ ಕುಂಕುಮ ಹಾಗೆ ಹೂವನ್ನು ಇಟ್ಟು ಪೂಜೆ ಮಾಡಿ ನಂತರ ಮಂಗಳಾರತಿ ಕೂಡ ಮಾಡ್ಕೋಬೋದು. ಅಭಿಷೇಕ ಆದಂಥ ವಿಗ್ರಹನ ನಂತರ ನೀರಿನಲ್ಲಿ ತೊಳೆದು ಅದಕ್ಕೆ ಹೂವು ಮತ್ತು ಅರಿಶಿನ ಕುಂಕುಮ ಹಚ್ಚಿ
ಹೂವಿನಿಂದ ಅಲಂಕಾರ ಮಾಡಿ ನಾವು ದೇವರಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆನ ಆರಂಭಿಸಬಹುದು. ಪೂಜೆಯ ನಂತರ ಶ್ಲೋಕ ಪಠಣೆ ಮಾಡುವುದು. ನಾನು ಅಮ್ಮನವರ ಶ್ಲೋಕ ಪಠಣೆ ಮಾಡಿ ಆರತಿಯನ್ನು ಎತ್ತಾ ಇದ್ದೀನಿ. ಅಮ್ಮನವರ ಕಥೆಗಳನ್ನ ಓದೋದಾಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ವ್ರತದ ಬುಕ್ ಕೂಡ ಸಿಗುತ್ತೆ ನಿಮಗೆ, ನಾನು ಕೂಡ ಅದನ್ನು ತಂದಿದ್ದೀನಿ. ಅದನ್ನು ಓದಿ ಕಡೆಯಾಗಿ ಬಳಕೆ ಮಾಡಬೇಕಾದ್ರೆ ಅಥವಾ ನಾವು ಅಭಿಷೇಕದ ನಂತರ ಅಭಿಷೇಕ ಮಾಡಬೇಕಾದ್ರೆ ಪ್ರತಿಯೊಂದು ವಿಧಾನ ವಿಧಿಗಳನ್ನ ಕೊಟ್ಟಿದ್ದಾರೆ ಅಲ್ಲಿ. ಬಟ್ ನನಗೆ ಅಷ್ಟು ಟೈಮು ಇರಲಿಲ್ಲ ಅಂಥೇಳಿ ನಾನು ಶ್ಲೋಕ ಪಠನೆ ಮಾಡಿದ್ದೀನಿ. ನಮಸ್ತೆ ಸ್ತು ಮಹಾಮಾಯೆ. ನೀವು ಅದೊಂದು ಶ್ಲೋಕ ಹೇಳಿದ್ರೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದಂಥ ಶ್ಲೋಕ, ಹಾಗೆ ಮಹಾಲಕ್ಷ್ಮಿ ಆರಾಧನೆ ಮಾಡೋಕ್ಕೂ ಅತಿ ಅದ್ಭುತವಾದಂಥ ಒಂದು ಶ್ಲೋಕ ಅಂತ ಹೇಳ್ಬೋದು. ಅದು ನಾವು ಪ್ರತಿನಿತ್ಯ ಪ್ರತಿದಿನ ಕೂಡ ಅದನ್ನು ಪಠನೆ ಮಾಡೋದ್ರಿಂದ ಅಮ್ಮನವರ ಆರಾಧನೆ ಮಾಡೋಕ್ಕೆ ಬಹಳಷ್ಟು ಖುಷಿಯಾಗುತ್ತೆ ಆ್ಯಂಡ್ ಬಹಳಷ್ಟು ಮನಸ್ಸಿಗೆ ಆನಂದ ಕೂಡ ಸಿಗುತ್ತೆ ಅದು ಪಠನೆ ಮಾಡೋದರಿಂದ ನಮಗೆ. ಸೊ ನಾನು ಅದನ್ನು ಓದಿದ ನಂತರ ಅಮ್ಮನವ್ರಿಗೆ ನಾನು
ನಂತರ ವಿಗ್ರಹಕ್ಕೆ ಅಲಂಕಾರ ಮಾಡ್ತಾ ಇದ್ದೀನಿ. ಹೂವಿನಿಂದ ಅಲಂಕಾರ ಮಾಡಿ ಅಮ್ಮನವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದರ ನನಗೆ ಮಧ್ಯ ಅದನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಪೂಜೆಗೆ ಮಹಾಮಂಗಳಾರತಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡೆ. ನಾವು ಅಲಂಕಾರನ ನಮ್ಮ ಇಚ್ಛೆಯಂತೆ ಕೂಡ ಮಾಡಬಹುದು. ಮಹಾಮಂಗಳಾರತಿ ಮಾಡಿ ಅವತ್ತಿನ ಬೆಳಗಿನ ಪೂಜೆಯನ್ನು ಮುಗಿಸ್ತೀನಿ. ನೆಕ್ಸ್ಟ್ ನಾನು ಈವ್ನಿಂಗ್ ಕೂಡ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅಮ್ಮನವ್ರಿಗೆ ಅಲಂಕಾರ ಮಾಡಿದ ನಂತರ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ಅಡುಗೆ ಕಡೆ ಎಷ್ಟು ಗಮನ ಕೊಡಬೇಕು. ಸೊ ಅಮ್ಮನವ್ರ ಅಲಂಕಾರ ಮಾಡಿ ಅಮ್ಮನವ್ರಿಗೆ ನೈವೇದ್ಯ ಎಲ್ಲ ಮಾಡಿ ಅರ್ಪಿಸಿ ನಮಸ್ಕಾರ ಮಾಡೋದ್ರಿಂದ ಏನೋ ಮನಸ್ಸಿಗೆ ಉಲ್ಲಾಸ ಮತ್ತು ಆನಂದ ಕೂಡ ಆಗುತ್ತೆ.